ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್ ಮಡಿಕೇರಿ ಕೋಳಿಕಪ್ಪ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು ಪ್ಯಾಲೇಸ್ ಟೊಯೋಟಾ ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್ ಮೈಸೂರು ಮಡಿಕೇರಿ ಕುಶಾಲ್ ನಗರ್ ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್ ಮೈಸೂರು ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು ಶ್ರೀ ಟರ್ಬಲೆನ್ಸ್ ಶ್ರೀ ಮೈಸೂರು ಸ್ಪೋರ್ಟ್ಸ್ ಅರಸ್ ರೋಡ್ ಮೈಸೂರು ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಮೈಸೂರು ಪೊಲೀಸ್ ಆರ್ಕೇಡ್ ಸಿದ್ಧಾರ್ಥನಗರ ಮೈಸೂರು ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್ ಕೂಡ್ಲೂರ್ ಕುಶಾಲ್ ನಗರ್ ಯಾರ ವಿರುದ್ಧ ಮಾತನಾಡುವಾಗ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಿಗೆ ಗಂಭೀರತೆ ಇರಬೇಕು ಅಂತ ಮಡಿಕೇರಿಯಲ್ಲಿ ಶಾಸಕ ಕೆಜಿ ಬೋಪಯ್ಯ ಹೇಳಿದ್ದಾರೆ. ಈ ಹೇಳಿಕೆ ನೀಡಿರುವುದು ಅತ್ಯಂತ ಖಂಡನೀಯ. ಈ ಒಂದು ಹೇಳಿಕೆ ಸಿದ್ದರಾಮಯ್ಯ ಅವರಿಂದ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಸಿದ್ದರಾಮಯ್ಯ ಕೀಳುಮಟ್ಟದ ರಾಜಕೀಯ ಮಾಡ್ತಾ ಇದ್ದಾರೆ. ಆರ್ಎಸ್ಎಸ್ ಹಾಗೂ ಬಿಜೆಪಿಗರು ತಾಲಿಬಾನಿಗಳು ಹೇಳಿಕೆಗೆ ಸಿದ್ದರಾಮಯ್ಯ ಕ್ಷಮೆ ಯಾಚಿಸಬೇಕು. ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ. ಇದರ ವಿರುದ್ಧ ಅನಾವಶ್ಯಕ ಆರೋಪಗಳು ಖಂಡನೀಯವಾಗಿದ್ದು ಅನೇಕ ದೇಶಭಕ್ತರಂದ ಹೊಂದಿರುವವರು ಆರ್ಎಸ್ಎಸ್ ಅಂತ ಕಿಡಿಕಾರಿದ್ರು. ಮೊದಲನೇದಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನನ್ನೊಟ್ಟಿಗೆ ನಮ್ಮ ಕರ್ನಾಟಕ ಸರ್ಕಾರದ ಪಶ್ಚಿಮ ಘಟ್ಟ ಕಾರ್ಯಪಡೆಯ ಅಧ್ಯಕ್ಷರಾಗಿರುವ ಶಾಂತಿಂಡ ಕುಶಾಲಪ್ಪನವರು ಇದ್ದಾರೆ. ಬಂಧುಗಳ ಈಗ ಇತ್ತೀಚೆಗೆ ಬಹುಶಃ ನಮ್ಮ ವಿರೋಧ ಪಕ್ಷದ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಹುಶಃ ವಿರೋಧ ಪಕ್ಷದಾಗಿ ಏನೋ ಒಬ್ಬ ನಾಯಕರಾಗಿ ಗಂಭೀರತೆಯಿಂದ ಯಾರ ವಿರುದ್ಧವೂ ಟೀಕೆ ಇದು ಮಾಡುವಾಗ ಮಾತನಾಡಬೇಕು. ಆದರೆ ಅವರು ಇತ್ತೀಚೆಗೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ನಲ್ಲಿ ಯಾರೂ ದೇಶಭಕ್ತರಿಲ್ಲ, ದೇಶಕ್ಕಾಗಿ ಒಬ್ಬರೂ ಸತ್ತಿಲ್ಲ, ಬಿಜೆಪಿಯವರೇ ತಾಲಿಬಾನ್ಗಳು ಅಂತ ಹೇಳಿದ್ದಾರೆ. ಅದು ಬಹುಶಃ ಎಲ್ಲ ಮಾಧ್ಯಮಗಳಲ್ಲಿ ಹಾಗೆ ದೃಶ್ಯ ಮಾಧ್ಯಮಗಳಲ್ಲಿ ಕೂಡ ಪ್ರಚಾರ ಆಗಿದೆ. ಬಹುಶಃ ಈ ಹೇಳಿಕೆ ಖಂಡನೀಯ. ಇಂದು ಹತಾಶೆಯಿಂದ ಹೇಳಿಕೆ ಕೊಡೋದನ್ನು ಸಿದ್ದರಾಮಯ್ಯ ಮೊದಲು ನಿಲ್ಲಿಸಬೇಕು. ಮುಂದಿನ ಮುಖ್ಯಮಂತ್ರಿಯಾಗುವ ಕನಸನ್ನು ಅವರು ಕಾಣ್ತಾ ಇದ್ದಾರೆ. ಅವರ ಕನಸು ಯಾವತ್ತೂ ನನಸಾಗಲ್ಲ. ಅವರು ಮುಖ್ಯಮಂತ್ರಿಯಾಗಲು ಬಿಜೆಪಿ ಬಿಡೋದಿಲ್ಲ, ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಕೆಜಿ ಬೋಪಯ್ಯ ಹೇಳಿದರು. ಮೊಟ್ಟೆ ತೆಂಗಿನಕಾಯಿಗೆ ಗುರಿಯಿಟ್ಟು ಗುರಿ ತಲುಪೋಕೆ ಹೊಂಚು ಹಾಕ್ತಿರೋ ಮಂದಿ, ಎದೆ ನಡುಗಿಸುವ ಸದ್ದು, ಸದ್ದು ಬಂದ ಕೂಡಲೇ ಪ್ರೋತ್ಸಾಹ ನೀಡೋಕೆ ಚಪ್ಪಾಳೆ ಶಿಳ್ಳೆ ಹೊಡೆಯೋ ಪ್ರೇಕ್ಷಕರು, ಅರೆ ಇದೇನಪ್ಪ ಯಾರಿದು ಶೂಟ್ ಮಾಡ್ತಾ ಇರೋದು ಅಂತ ದಂಗಾಗಬೇಡಿ. ಹೌದು, ಇದು ಕೊಡಗಿನಲ್ಲಿ ನಡೆದ ಬಂದೂಕು ಶೂಟಿಂಗ್ ಸ್ಪರ್ಧೆ. ವೀರರು, ಶೂರರು, ಕ್ರೀಡಾಕಲಿಗಳ ತವರು, ವಿಭಿನ್ನ ಸಂಸ್ಕೃತಿಗಳ ನಾಡದ ಕೊಡಗಿನಲ್ಲಿ ತೆಂಗಿನಕಾಯಿಗೆ ಮತ್ತು ಕೋಳಿ ಬಟ್ಟೆಗೆ ಗುಂಡು ಹೊಡೆಯುವ ಸ್ಪರ್ಧೆಯನ್ನು ನಡೆಸಲಾಯಿತು. ಸ್ಪರ್ಧೆಯಲ್ಲಿ ಪುರುಷರು ಮಾತ್ರವಲ್ಲದೆ ಮಹಿಳೆಯರು ಕೂಡ ನಾವ್ಯಾರಿಗೂ ಕಮ್ಮಿ ಇಲ್ಲ ಅಂತ ಪಾಲ್ಗೊಂಡ್ರು. ಅಷ್ಟೇ ಏಕೆ, ಮಕ್ಕಳು ಕೂಡ ಭಾಗವಹಿಸಿ ಸೈ ಅನ್ಸ್ಕೊಂಡ್ರು. ಪ್ರಕಾರ ಕೈ ಕೊಡದೆ ನಡೆದಂತ ಸೋಕನ್ನ ಬೋಡೋಂಜಿ ಅದನ್ನ ಕಾಲು ಬಡಿಕೊಂಡು ಸೋಕು ಅದನ್ನ ಫ್ಲೇಮ್ ನಿಲ್ಲಿಯನ್ನು ಅಂತ ಅದ್ಭುತವನ್ನ ಅವರು ಕೊಡೋಣ. ಇಲ್ಲಿ ವೇದಿಕೆ ಸೇರಿ ತಾಲಿ ಒಂದು ನಾಡ್ಕೊಂಡು ಇಲ್ಲಿ ಕೊಡಲು ಈಗ ನಮ್ಮ ಮುಖ್ಯ ಬೆಂಬಲ ಅವರು ಗೌರವನ ಅವರು ತೀರ್ಪು ನಡೆಸ್ತಾ ಬಂದಿದೆ. ಗುರುವಿನ ಸಂಕೇತವಾಯಿತು. ಕುಪ್ಪಿಶಾಲೆ ತೈಂಗ ಕಾಟು ಮಾಡಪ್ಪ ದಾಮೋದರನ್, 68 ನಿತಿನ್, 69 ಸೂರಜ್ ಅಜಿತ್. ಆದೇಶ್ ಗೋಯಾ, ಪಾಂಡ್ಯ.
Participant number 12, Apatida Darin Bopaya. Participant number 13, Bayanda Nitin. Amayan Subaya. Token number 22, Chaurira Ravi. Token number 23, Chaurira Jnan. Token number 24. ಎಸ್ ಮಹಿಳೆಯರು ಮಕ್ಕಳಿಗೆ ಶೂಟಿಂಗ್ನಲ್ಲಿ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೊಡಗಿನ ಮಕ್ಕಳಿಂದ ಪಾಲ್ಗೊಳ್ಳುವಂತೆ ಪ್ರೋತ್ಸಾಹ ನೀಡಲು ಹಾಗೂ ಕೊಡವರ ಬಂದೂಕು ಹಕ್ಕಂದ ಮಕ್ಕಳಿಗೆ ಮತ್ತು ಇತರೆ ಜನರಿಗೆ ತಿಳಿಸುವ ಸಲುವಾಗಿ ತೆಂಗಿನಕಾಯಿಗೆ ಮತ್ತು ಕೋಳಿ ಮಟ್ಟಿಗೆ ಗುಂಡು ಹೊಡೆಯುವ ಸ್ಪರ್ಧೆಯನ್ನು ನಡೆಸಲಾಯಿತು. ಇದು ಒಂದು ಸ್ಪೋರ್ಟ್ ಬಂದ್ಬಿಟ್ಟು ಇದು ನಮಗೆ ತುಂಬ ವಿಶಿಷ್ಟವಾದ ಸ್ಪೋರ್ಟು. ಹಂಗೆ ಇದು ಬಂದಿದ್ದು ನಮ್ಮ ಅಜ್ಜನ ಕಾಲದಿಂದ ಬಂದಿರೋ ಸ್ಪೋರ್ಟು. ಮತ್ತೆ ಇವತ್ತು ನಾವು ಇದನ್ನ ಒಳ್ಳೆಯ ಸ್ಪೋರ್ಟ್ ಅಂತ ತಿಳ್ಕೊಂತ ಇದ್ದೀವಿ. ಮತ್ತೆ ಇವತ್ತು ಕೋಕೋನಟ್ ಶೂಟಿಂಗ್ ಮತ್ತೆ ಎಗ್ ಶೂಟಿಂಗ್ಗೆ ಬಂದಿದ್ದೀವಿ. ಇಲ್ಲಿ ಏಜ್ ಲಿಮಿಟ್ ಏನೋದೇ ಇಲ್ಲ, ಎಲ್ಲರೂ ಶೂಟಿಂಗ್ ಬರ್ತಾ ಇದ್ದಾರೆ. ಮತ್ತೆ ಇದೊಂದು ಕೋವಿ ಬಂದ್ಬಿಟ್ಟು ನಾವು ಪೂಜೆ ಮಾಡುವಂತ ಕೋವಿ. ರಾಜ್ಯ ಮಟ್ಟದಲ್ಲಿ ನಡೆದ ಶೂಟಿಂಗ್ ಸ್ಪರ್ಧೆಯಲ್ಲಿ ಮಹಿಳೆಯರು ಪುರುಷರು ಮಕ್ಕಳು ಕೈಯಲ್ಲಿ ಮಾರುದ್ದದ ಬಂದೂಕಂದ ಭುಜದ ಮೇಲಿಟ್ಟು ದೂರದ ತೆಂಗಿನಕಾಯಿಗೆ ಗುರಿ ಇಟ್ಟು ಹೊಡೆದರು. ಬಂದೂಕಿನಿಂದ ಹಾರಿ ಬಂದ ಗುಂಡಿಗೆ ತೆಂಗಿನಕಾಯಿಯಿಂದ ನೀರು ಹೊರಚಿಮ್ಮಿದ್ರೆ ಮತ್ತೊಂದು ಕಡೆ ಕೋಳಿ ಮಟ್ಟೆ ಪೀಸ್ ಪೀಸ್ ಆಗ್ತಾ ಇತ್ತು. ಚಿಕ್ಕ ವಯಸ್ಸಿಂದ ನನಗೆ ಶೂಟಿಂಗ್ ಮಾಡೋಕ್ಕೆ ಇಷ್ಟ ಇದೆ. ಅಂದರೆ ನನ್ನ ಮನೇಲಿ ನನ್ನ ಗ್ರೇಟ್ ಗ್ರ್ಯಾಂಡ್ ಫಾದರಿನ ಶೂಟಿಂಗ್ ಮಾಡ್ತಿದ್ರು. ಹಂಗೆ ಚಿಕ್ಕ ವಯಸ್ಸಿಂದ ಎಲ್ಲರೂ ಅದೇ ಮಾತು ಹೇಳಿ ಹೇಳಿ ನಾನು ಶೂಟಿಂಗ್ ಅಂದರೆ ಶೂಟಿಂಗ್ ಒಂದು ಸ್ಪೋರ್ಟಾಗಿ ಪಿಕಪ್ ಮಾಡಿದ್ದೀನಿ. ಆಮೇಲೆ ಎಲ್ಲ ನಾನು ನ್ಯಾಷನಲ್ ಲೆವೆಲ್ ನಾನು ಶೂಟಿಂಗ್ ಆಡ್ತಿದ್ದೀನಿ. ಆಮೇಲೆ ಎಲ್ಲ ಹೆಣ್ಮಕ್ಳಿಗೆ ಹೇಗೆ ಕೊಡಗಿನಲ್ಲಿ ಚಿಕ್ಕ ವಯಸ್ಸಿಂದ ಎಲ್ಲ ಹಾಕಿ ಆಡ್ಕೊಂಡು ಬರ್ತಾರೆ, ಹಂಗೆ ಶೂಟಿಂಗ್ ನಾನು ಒಂದು ಸ್ಪೋರ್ಟಾಗಿ ಕನ್ಸಿಡರ್ ಮಾಡಿಬಿಟ್ಟು ಶೂಟಿಂಗ್ ನಾನು ಚಿಕ್ಕ ವಯಸ್ಸಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ಒಂದು ಇಂಟರ್ನ್ಯಾಷನಲ್ ಇವೆಂಟಲ್ಲಿ ಮೆಡಲ್ ಆದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬರೀ ಗೆದ್ದವರು ಪ್ರಶಸ್ತಿ ಗಿಟ್ಟಿಸಿಕೊಂಡು ಸಂಭ್ರಮಿಸಿದರೆ ಸೋತವರು ತಾವು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಖುಷಿಪಟ್ಟರು. ಈ ಸ್ಪರ್ಧೆ ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿತ್ತು. ಐರನ್ ಸೈಡ್ ಶೂಟರ್ಸ್ ಅಂತೇಳಿ ಕಳೆದ ವರ್ಷದಿಂದ ಶೂಟಿಂಗ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ದಾರೆ. ಅಂದರೆ ತುಂಬ ಯುವಕರಿಗಾಗಿ ಮಾಡಿರುವಂಥ ಈ ಸ್ಪರ್ಧೆಯಲ್ಲಿ ತುಂಬ ಜನ ಯುವತಿಯರು ಭಾಗವಹಿಸುತ್ತಿರುವುದು ಅತ್ಯಂತ ಹೆಮ್ಮೆಯ ವಿಚಾರವಾಗಿದೆ. ಇಂದಿನ ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಹೆಣ್ಣುಮಕ್ಕಳಿಗೆ ರಕ್ಷಣೆ ಇಲ್ಲಾಂಥ ಟೈಮಲ್ಲಿ ಈ ಥರ ಶೂಟಿಂಗ್ ಕಾಂಪಿಟೇಷನಲ್ಲಿ ಶೂಟಿಂಗಲ್ಲಿ ಯುವತಿಯರು ಭಾಗವಹಿಸಿ ಅವರಿಗೆ ಒಂದು ಮನಸ್ಥೈರ್ಯವನ್ನು ಉಂಟು ಮಾಡಿರುವುದು ತುಂಬಾ ಸಂತೋಷದ ವಿಷಯ. ಇದೇ ತರ ಸ್ಪರ್ಧೆಯಲ್ಲಿ ಭಾಗವಹಿಸಲು ತಮ್ಮ ತಮ್ಮ ಮನೆಯಲ್ಲಿದ್ದ ಬಂದೂಕುಗಳನ್ನು ತಂದು ಬೆಳಗಿನಿಂದಲೇ ಸ್ಪರ್ಧೆಗೆ ಸಿದ್ಧವಾಗಿದ್ರು. ತಮ್ಮ ಬಂದೂಕಿನಿಂದ ತೆಂಗಿನಕಾಯಿಗೆ ಗುಂಡಿಕ್ಕಿ ತಮ್ಮ ಬೇಟೆ ಕೌಶಲ್ಯವೊಂದ ಪ್ರದರ್ಶನ ಮಾಡಿದ್ರು.
ಎಲ್ಲಾ ಕೊಡವರು ಒಟ್ಟಿಗೆ ಸೇರಲು ಇಂತಹ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ ಅಂತ ಆಯೋಜಕರು ಹೇಳಿದರು. ಕೊಡಗಿನಲ್ಲಿ ಕೈಲ್ ಮುರ್ತ ಹಬ್ಬ ನಡೆದು ತೆಂಗಿನಕಾಯಿಗೆ ಗುಂಡೋಡೆ ಸ್ಪರ್ಧೆ ತೋಕನಮ್ಮೆಯನ್ನು ಮಾಯಮೂಡಿಯ ಐರನ್ ಸೈಡ್ ಶೂಟರ್ಸ್ ವತಿಯಿಂದ ವರ್ಷ ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ವಿ. ಕಳೆದ ವರ್ಷವೂ ಭಾಳಷ್ಟು ಜನ ಈ ಕೋವಿಡಿನ ನಿಯಮವನ್ನು ಪಾಲಿಸಿಕೊಂಡು ಭಾಳಷ್ಟು ಉತ್ತಮವಾದಂಥ ಒಂದು ತೆಂಗಿನಕಾಯಿಗೆ ಗುಂಡೋಡೆಯ ಸ್ಪರ್ಧೆಗೆ ಆಗಮಿಸಿದರು. ಈ ವರ್ಷವೂ ಸಹ ನಮ್ಮ ನಿರೀಕ್ಷೆಗೂ ಮೀರಿ ಭಾಳಷ್ಟು ಕ್ರೀಡಾಪಟುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇಲ್ಲಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ಮತ್ತು ಟೂಟೂನಲ್ಲಿ ಕೋಳಿ ಮೊಟ್ಟೆಗೆ ಗುಂಡು ಹೊಡೆಯುವ ಸ್ಪರ್ಧೆಯನ್ನು ಪ್ರತ್ಯೇಕವಾಗಿ ಎರಡು ವಿಭಾಗದಲ್ಲಿ ಆಯೋಜನೆಯನ್ನು ಮಾಡಿದ್ದೀವಿ. ಎಲ್ಲರೂ ಸಹ ಭಾಳಷ್ಟು ಸಂತೋಷದಿಂದ ಈ ತೋಕನಮ್ಮೆ ಹಾಗೂ ತೆಂಗಿನಕಾಯಿ ಗುಂಡು ಹೊಡೆಯೋದು ಮತ್ತು ಕೋಳಿ ಮೊಟ್ಟೆಗೆ ಗುಂಡು ಹೊಡೆಯುವ ಸ್ಪರ್ಧೆಗೆ ಆಗಮಿಸಿದ್ದಾರೆ. ಇದರ ಉದ್ದೇಶ ಏನಂತ ಹೇಳಿದ್ರೆ ಯುವ ಜನತೆಯಲ್ಲಿ ಒಂದು ನಮ್ಮ ಕೊಡಗಿನ ಆಚಾರ ವಿಚಾರ ಪದ್ಧತಿ ಪರಂಪರೆಗಳನ್ನು ಎತ್ತಿಡಿಯುವಂಥದ್ದು ಒಂದು ಕಡೆ ಆದರೆ ಒಟ್ಟಿನಲ್ಲಿ ಮಾಯಂಬಡಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಗುಂಡು ಹೊಡೆಯುವ ಸ್ಪರ್ಧೆಯಲ್ಲಿ ವಿವಿಧ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಸ್ಪರ್ಧಾಳುಗಳು ಭಾಗವಹಿಸಿ ಸಂಭ್ರಮಿಸಿದರು. ಅದು ಸೆಪ್ಟೆಂಬರ್ 9ರ ರಾತ್ರಿ ನಡೆದ ಘಟನೆ. ಮಡಿಕೇರಿ ಮಂಜುನಾಥ್ ಜ್ಯುವೆಲರಿ ಶಾಪ್ ಮಾಲೀಕರಾದ ಪ್ರಶಾಂತ್ ಅವರು ತಮ್ಮ ಕೆಲಸ ಮುಗಿಸಿಕೊಂಡು ಮನೆಯತ್ತ ಹೊರಟಿದ್ರು. ಜಲಾಶಯ ಬಡಾವಣೆಯ ನಿವಾಸಿಯಾಗಿರುವ ಪ್ರಶಾಂತ್ ಓಂಕಾರೇಶ್ವರ ದೇವಾಲಯ ಮಾರ್ಗವಾಗಿ ತಮ್ಮ ಕಾರಿನಲ್ಲಿ ತೆರಳುತ್ತಿದ್ದಾಗ ದಾರಿ ಮಧ್ಯೆ ರಸ್ತೆಗೆ ಅಡ್ಡಲಾಗಿ ಕಾರೊಂದನ್ನು ನಿಲ್ಲಿಸಲಾಗಿತ್ತು. ಕಾರಿನಲ್ಲಿದ್ದ ಇಬ್ಬರು ವ್ಯಕ್ತಿಗಳನ್ನು ಈ ಬಗ್ಗೆ ಪ್ರಶಾಂತ್ ಪ್ರಶ್ನೆ ಮಾಡಿ ಬಳಿಕ ಮನೆಗೆ ತೆರಳಿದರು. ಆದರೆ ಇದೊಂದೇ ಕಾರಣವನ್ನಾಗಿಸಿಕೊಂಡ ದುರುಳರು ಪ್ರಶಾಂತ್ ಅವರನ್ನು ಹಿಂಬಾಲಿಸಿಕೊಂಡು ಹೋಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಏಕಾಏಕಿ ಹಾಕಿ ಸ್ಟಿಕ್ನಿಂದ ಹಲ್ಲೆ ನಡೆಸಿದರು. ಈ ಸಂಬಂಧ ಮಡಿಕೇರಿ ನಗರ ಪೊಲೀಸ್ ಠಾಣೆಗೆ ಪ್ರಶಾಂತ್ ಪುತ್ರಿ ದೂರು ಕೂಡ ನೀಡಿದರು. ಈ ಬಗ್ಗೆ ಪೊಲೀಸರಿಗೆ CCTV ಫುಟೇಜ್ ಕೂಡ ಅದಾಗಲೇ ಸಿಕ್ಕಿದ್ದು ಆರೋಪಿತರ ಬಗ್ಗೆ ಮಾಹಿತಿಯೂ ಲಭ್ಯವಾಗಿತ್ತು. ಇದೀಗ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಆರೋಪಿಯನ್ನು ಮಡಿಕೇರಿ ಪೊಲೀಸರು ಬಂಧಿಸಿದ್ದಾರೆ. ಚಂದ್ರಿಮಾಡ ಲೋಕೇಶ್ ಎಂಬಾತ ಬಂಧಿತ ಆರೋಪಿಯಾಗಿದ್ದು ಮತ್ತೊಬ್ಬ ಆರೋಪಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಈ ಆರೋಪಿಗಳು ಈ ಹಿಂದೆಯೂ ಹಲವಾರು ಕುಕೃತ್ಯಗಳಲ್ಲಿ ಭಾಗಿಯಾಗಿದ್ದು ಕ್ರಿಮಿನಲ್ ಹಿನ್ನೆಲೆ ಉಳ್ಳವರಾಗಿದ್ದಾರೆ. ಪೊಲೀಸರು ಇಂಥವರ ಕುಕೃತ್ಯಗಳನ್ನು ಶೀಘ್ರದಲ್ಲಿ ಮಟ್ಟ ಹಾಕಲಿ ಅನ್ನೋದೇ ನಗರವಾಸಿಗಳ ಆಗ್ರಹವಾಗಿದೆ. ಕಾಫಿ ತೋಟವೊಂದರಲ್ಲಿ ತಾಯಿಯಿಂದ ಬೇರ್ಪಟ್ಟ ಜಿಂಕೆ ಮರಿಯೊಂದನ್ನು ರಕ್ಷಣೆ ಮಾಡಿ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಿ ಮಾನವೀಯತೆ ಮೆರೆದ ಬೆಳೆಗಾರ ಉಮರ್ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಅರೆಕಾಡು ಬಳಿಯ ಸುವರ್ಣಗಿರಿ ಕಾಫಿ ತೋಟದಲ್ಲಿ ಅನಾಥವಾಗಿ ಜಿಂಕೆ ಮರಿ ಪತ್ತೆಯಾಗಿದೆ. ತಾಯಿಯಿಂದ ಬೇರ್ಪಟ್ಟು ಒಬ್ಬಂಟಿಯಾಗಿ ಕಿರುಚಾಡ್ತಾ ಇದ್ದ ಸಂದರ್ಭ ಜಿಂಕೆ ಮರಿಯಿಂದ ರಕ್ಷಣೆ ಮಾಡಿ ಸಿದ್ದಾಪುರಕ್ಕೆ ತಂದು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿ ಮೀನುಕೊಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳಾದ ರವಿ ಚಂದ್ರಶೇಖರ್ ಅವರಿಗೆ ಹಸ್ತಾಂತರ ಮಾಡಲಾಗಿದೆ. ಈ ಸಂದರ್ಭ ಖಲೀಲ್, ಮಂಜು, ಸಲೀಂ ಮತ್ತಿತರರು ಪಾಲ್ಗೊಂಡಿದ್ದರು. ಕುಶಾಲನಗರದ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆ ಪಂಚಾಯಿತಿ ಅಧ್ಯಕ್ಷೆ ಇಂದಿರಾ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ಪ್ರಮುಖವಾಗಿ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸುವ ಸಂಬಂಧ ವಿಶೇಷ ಗ್ರಾಮ ಸಭೆಯನ್ನು ನಡೆಸಿ ಅಭಿಪ್ರಾಯ ಸಂಗ್ರಹಿಸಿ ಚರ್ಚಿಸಲು ದಿನಾಂಕ ನಿಗದಿಗೊಳಿಸಲು ಚರ್ಚೆ ನಡೆಯಿತು. ಮೇಡಮ್ ಈಗ ಏನ್
ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೀಡಾಡಿ ದನಗಳು ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಇವುಗಳ ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲು ಸದಸ್ಯರು ಒತ್ತಾಯಿಸಿದರು. ಬಸವನತ್ತೂರು ಗ್ರಾಮದಲ್ಲಿ ಉಂಟಾಗಿರುವ ಕುಡಿಯುವ ನೀರಿನ ಪೂರೈಕೆ ಸಮಸ್ಯೆ ಇತ್ಯರ್ಥಪಡಿಸುವ ಸಂಬಂಧ ಚರ್ಚೆ ನಡೆಯಿತು. ಪಂಚಾಯಿತಿ ಅಮೃತ ಗ್ರಾಮ ಯೋಜನೆಗೆ ಆಯ್ಕೆಯಾಗಿದ್ದು ಈ ನಿಟ್ಟಿನಲ್ಲಿ ಪಂಚಾಯಿತಿ ಕೈಗೊಳ್ಳಬೇಕಾದ ಅಗತ್ಯ ಕ್ರಮಗಳು, ಅಭಿವೃದ್ಧಿ ಕಾಮಗಾರಿಗಳು, ಸರ್ಕಾರದ ಯೋಜನೆಗಳ ಸಮರ್ಪಕ ಅನುಷ್ಠಾನ ಸೇರಿದಂತೆ ಸಾರ್ವಜನಿಕರ ಅರ್ಜಿ ಮಂಡನೆ, ಜಮಾ ಖರ್ಚಿನ ವಿವರ ಮಂಡನೆ, ಈ ಬಗ್ಗೆ ಚರ್ಚೆ ನಡೆಯಿತು. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾರ್ಡ್ ಸಭೆ ಜಮಾಬಂದಿ ಗ್ರಾಮಸಭೆ ನಡೆಸುವ ಸಂಬಂಧ ದಿನಾಂಕ ಗೊತ್ತುಪಡಿಸಲು ಸದಸ್ಯರ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಾಯಿತು. ಸಭೆಯ ಆರಂಭದಲ್ಲಿ ಅಧ್ಯಕ್ಷರು ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಆರೋಪಿಸಿ ಉಪಾಧ್ಯಕ್ಷ ಭಾಸ್ಕರ್ ನಾಯ್ಕ್, ಸದಸ್ಯೆ ಫಿಲೋಮಿನಾ ಮತ್ತು ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದರು. ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಆಯೋಜನೆ ಮಾಡಿತ್ತು. ನಮಗೆ ಕೆಲವಾರು ಸಮಸ್ಯೆಗಳು ಪಂಚಾಯತಿಯಿಂದ ಬಗೆಹರಿದಿಲ್ಲ. ಯಾಕೆಂತ ಹೇಳಿದರೆ ನೀರಿಂದ ಆಗಿರ್ಬೋದು, ರಸ್ತೆದಾಗಿರ್ಬೋದು, ಹಾಗೆ ನಮ್ಮ ಲೈಟು ಇತರ ವಿಷಯಗಳು ನಮಗೆ ಬಗೆಹರಿದಿಲ್ಲ. ನಾವು ಇವತ್ತು ಸಾಮಾನ್ಯ ಸಭೆಯಲ್ಲಿ ಅದನ್ನು ಪ್ರಶ್ನೆ ಮಾಡಿದ್ವಿ. ಇವತ್ತೇನು ಪ್ರಶ್ನೆ ಮಾಡಿದ್ವಿ ಅಂತೇಳಿದರೆ, ಪಂಚಾಯತಿಯಿಂದ ಆಗುವಂಥ ಯಾವ ಕೆಲಸ ಕಾರ್ಯಗಳು, ಕಾಮಗಾರಿಗಳ ಬಿಲ್ಲಾಗಲಿ ಅಥವಾ ನಮ್ಮ ವಾರ್ಡ್ ಸದಸ್ಯರ ಗಮನಕ್ಕೆ ಬರುವಂತಾಗಲಿ, ಯಾವುದನ್ನು ಸಹ ಸರ್ವಾಧಿಕಾರದ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಅಧ್ಯಕ್ಷರು ಯಾರನ್ನು ಸಹ ಒಂದು ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ. ನಾವಿವತ್ತು ಸಾಮಾನ್ಯ ಸಭೆಯಲ್ಲಿ ಇವತ್ತು ಬಹಿಷ್ಕಾರ ಮಾಡೋಣ ಅಂತಲೇ ಇದ್ದಿದ್ದು, ಆದರೆ ಇವತ್ತು ಅವರ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಎಚ್ಚರಿಕೆ ಕೊಟ್ಟ ಮೇಲೆ ಅದನ್ನು ಅವ್ರು ಮುಂದುವರ್ಸ್ಕೊಂಡು ಹೋದರೆ ಪಂಚಾಯತಿಗೂ ಒಳ್ಳೆಯದು, ಈ ಸಾಮಾನ್ಯ ಸಭೆಗೂ ಒಳ್ಳೆಯದಾಗುತ್ತೆ. ಇಲ್ಲಂತ ಹೇಳಿದರೆ ಮುಂದಿನ ಸಭೆಯಲ್ಲಿ ನಾವು ಏನು ಹೋರಾಟ ಮಾಡಬೇಕು. ಸಭೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಭಾಸ್ಕರ್ ನಾಯ್ಕ್, ಪಿಡಿಒ ಸಂತೋಷ್ ಸೇರಿದಂತೆ ಸದಸ್ಯರು ಹಾಜರಿದ್ದರು. ಒಂದು ದೇಶ ಒಂದು ದಿನ ಮತ್ತು 10 ಲಕ್ಷ ಜನತೆಗೆ ಮಧುಮೇಹ ತಪಾಸಣೆ ಎಂಬ ಅಭಿಯಾನವನ್ನು ರೋಟರಿ ಸಂಸ್ಥೆ ದೇಶದೆಲ್ಲೆಡೆ ಹಮ್ಮಿಕೊಳ್ಳಲಾಗಿದ್ದು, ಕೊಡಗಿನಲ್ಲಿಯೂ 9 ರೋಟರಿ ಕ್ಲಬ್ಗಳು 2,000 ಜನರಿಗೆ ಮಧುಮೇಹ ತಪಾಸಣೆ ಅಭಿಯಾನವನ್ನು ನಡೆಸ್ತಾ ಇದೆ. ಈ ನಿಟ್ಟಿನಲ್ಲಿ ಮಡಿಕೇರಿ ರೋಟರಿ ಮಿಸ್ಟಿ ಹಿಲ್ಸ್ ನಗರಸಭೆ ಮತ್ತು KSRTC ಡಿಪೋ ಸಿಬ್ಬಂದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ತಪಾಸಣೆ ಮಾಡ್ತಾ ಇದ್ದು, ರೋಟರಿ ವತಿಯಿಂದ SBI ಬ್ಯಾಂಕ್ ಸಿಬ್ಬಂದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಮಧುಮೇಹ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇವತ್ತು ಮಧುಮೇಹ ತಪಾಸಣಾ ಶಿಬಿರ ನಡೀತಾ ಇದೆ. ಇವತ್ತು ದೇಶದ ಎಲ್ಲ ರೋಟರಿ ಕ್ಲಬ್ಗಳು ಸೇರಿಕೊಂಡು ಇವತ್ತು ಒಂದು ದೇಶ ಒಂದು ದಿನ ಮತ್ತು 10 ಲಕ್ಷ ಜನರಿಗೆ ಮಧುಮೇಹ ಪರೀಕ್ಷೆಯನ್ನು ಕೈಗೊಳ್ಳುವಂಥ ದೊಡ್ಡ ಅಭಿಯಾನವನ್ನು ಇವತ್ತು ರೋಟರಿ ಸಂಸ್ಥೆ ಹಮ್ಮಿಕೊಂಡಿದೆ. ಹೀಗಾಗಿ ಕೊಡಗಿನಲ್ಲಿ ಕೂಡ ಈ ಅಭಿಯಾನ ನಡೀತಿದೆ. ಕೊಡಗಿನ 9 ರೋಟರಿ ಕ್ಲಬ್ಗಳು ಕೂಡ ಸುಮಾರು 2,500 ಜನರಿಗೆ ಇವತ್ತು ಮಧುಮೇಹ ಪರೀಕ್ಷೆಯನ್ನು ಮಾಡ್ತಿದೆ. ಮಡಿಕೇರಿಯಲ್ಲಿ ಮಡಿಕೇರಿ ಮಿಸ್ಟಿಲ್ಸ್ ನಗರಸಭೆ ಮತ್ತು KSRTC ಡಿಪೋದಲ್ಲಿರುವಂಥ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರಿಗೆ ಈ ಒಂದು ಮಧುಮೇಹ ಪರೀಕ್ಷೆಯನ್ನು ಮಾಡಿಸ್ತಾ ಇದ್ದರೆ, ಮಡಿಕೇರಿ ರೋಟರಿ ವತಿಯಿಂದ SBI ಬ್ಯಾಂಕ್ ಸಹಯೋಗದಲ್ಲಿ SBI ಬ್ಯಾಂಕ್ ಆವರಣದಲ್ಲಿ ಮಧುಮೇಹ ಪರೀಕ್ಷೆಯನ್ನು ಸಾರ್ವಜನಿಕರಿಗೆ ಮತ್ತು ಬ್ಯಾಂಕ್ ಸಿಬ್ಬಂದಿಗಳಿಗೆ ಕೂಡ ಮಾಡ್ತಿದೆ. ಮಧುಮೇಹ ಇವತ್ತು ನಮ್ಮ ಸಮಾಜದಲ್ಲಿ ಕಾಡ್ತಿರುವಂಥ ಪ್ರಮುಖ ಕಾಯಿಲೆಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಮಧುಮೇಹವನ್ನು ಮೊದಲೇ ಗುರುತಿಸಿಕೊಂಡ್ರೆ ಎಲ್ಲ ರೀತಿಯಲ್ಲಿ ಆರೋಗ್ಯವನ್ನು ಸುರಕ್ಷಿತವಾಗಿಡಬಹುದು ಅಂತೇಳೋ ನಿಟ್ಟಿನಲ್ಲಿ ರೋಟರಿ ಆರೋಗ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಮಧುಮೇಹ ತಪಾಸಣಾ ಶಿಬಿರವನ್ನು ಎಲ್ಲ ಕಡೆ ಹಮ್ಮಿಕೊಂಡಿದೆ. JDS ಪಕ್ಷದ ಮುಖಂಡ ಹಾಗೂ ಪತ್ರಕರ್ತನೊಬ್ಬ ನಿಯಮಗಳನ್ನು ಗಾಳಿಗೆ ತೂರಿ ಅನಧಿಕೃತವಾಗಿ ಮನೆ ನಿರ್ಮಾಣ ಮಾಡಿಕೊಂಡಿದ್ದ ಆರೋಪದಡಿ ನಗರಸಭೆ ಪೌರಾಯುಕ್ತ ರಾಮದಾಸ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಡಿಕೇರಿಯ ಸ್ಟೋನ್ ಹಿಲ್ ಬಳಿಯಲ್ಲಿ ಸರ್ಕಾರಿ ಜಾಗ ಕಬಳಿಕೆ ಮಾಡಿಕೊಂಡಿದ್ದಲ್ಲದೆ ಅದೇ ಜಾಗದಲ್ಲಿ ಮನೆಗಳನ್ನು ನಿರ್ಮಿಸಲು ಇಬ್ಬರು ಮುಂದಾಗಿದ್ದರು. ಒಂದು ಹಂತದಲ್ಲಿ 2 ಮನೆಗಳು ನಿರ್ಮಾಣವಾಗಿವೆ. JDS ಮುಖಂಡ ಸುನಿಲ್ ಹಾಗೂ ಪತ್ರಕರ್ತರೊಬ್ಬರು ಜಾಗ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿದ್ದಾರೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆ ಪೌರಾಯುಕ್ತ ರಾಮದಾಸ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಬೆಲೆ ಹಾಕಿರೋದು
ಮೀಟಿಂಗ್ ಅದಕ್ಕೆ ಹೋಗ್ಬೇಕಲ್ಲ ಮೀಟಿಂಗ್ ಪೂಜೆ ಎಲ್ಲ ಇದೆ. ಹೌದು ಸರ್, ತರಿಸ್ಲಾ ಮಾಡ ಬನ್ನಿ ನೀವು ಹೋಗ್ಬೋದ. ಮೊದಲು ಮನೆಗಳು ನಿರ್ಮಾಣವಾಗಿರುವ ಜಾಗಕ್ಕೆ ತೆರಳಿದ ರಾಮದಾಸ್ ಅನಧಿಕೃತವಾಗಿ ಮನೆ ಹೇಗೆ ನಿರ್ಮಾಣ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದರು. ಯಾವುದೇ ದಾಖಲೆ ಸಲ್ಲಿಸದೆ ನಿಯಮ ಬಾಹಿರವಾಗಿ ಮನೆ ನಿರ್ಮಾಣದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಸ್ಟೋನ್ ಹಿಲ್ ಬಳಿಯಲ್ಲಿ ಪತ್ರಕರ್ತ ಹಾಗೂ JDS ಮುಖಂಡ ಸುನಿಲ್ ಈಗಾಗಲೇ ಅಡಿಪಾಯ ಹಾಕಿ ಮನೆಯಿಂದ ಒಂದು ಹಂತದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮುಂಭಾಗ ಸುನಿಲ್ ಹಾಗೂ ಆ ಮನೆಯ ಹಿಂಭಾಗದಲ್ಲಿ ಪತ್ರಕರ್ತರೊಬ್ಬರ ಮನೆ ಇದೆ. ಎರಡು ಮನೆಗಳ ಮಧ್ಯದಲ್ಲಿ ಮತ್ತೊಂದು ಪುಟ್ಟ ಮನೆಯನ್ನ ಸುನಿಲ್ ನಿರ್ಮಾಣ ಮಾಡಿ ಅಲ್ಲಿ ಕುಟುಂಬ ಸಹಿತ ಕೆಲವು ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ. ಮುಂಭಾಗವೇ ಮನೆಯನ್ನ ನಿರ್ಮಿಸಲು ಹೊರಟಿದ್ದು ಈಗಾಗಲೇ ಅದಕ್ಕೆ 3.50 ಲಕ್ಷ ಖರ್ಚಾಗಿದೆ ಎಂದು ತಿಳಿದು ಬಂದಿದೆ. ಅನಧಿಕೃತ ಮನೆಯೊಂದಕ್ಕೆ ವಿದ್ಯುತ್ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅನಧಿಕೃತ ಮನೆಗೆ ಹೇಗೆ ಮೂಲ ಸೌಲಭ್ಯ ನೀಡಿದ್ದಾರೆ ಎಂಬ ಪ್ರಶ್ನೆಯೂ ಇದೀಗ ಮೂಡಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪೌರಾಯುಕ್ತರು, ಈ ಬಗ್ಗೆ ತನಗೆ ಮಾಹಿತಿ ಇಲ್ಲ, ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದೆಂದು ತಿಳಿಸಿದರು. ಅನಧಿಕೃತ ಮನೆ ನಿರ್ಮಾಣವಲ್ಲದೆ 3.50 ಎಕರೆಯಷ್ಟು ಸರ್ಕಾರಿ ಜಾಗವನ್ನು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಇದನ್ನ ತೆರವು ಮಾಡಲು ಜಿಲ್ಲಾಧಿಕಾರಿಯೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದೆಂದು ಪೌರಾಯುಕ್ತ ರಾಮದಾಸ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಮಡಿಕೇರಿ ನಗರದಲ್ಲಿ ಸರ್ಕಾರಿ ಜಾಗಗಳ ಒತ್ತುವರಿ, ಅನಧಿಕೃತ ಮನೆ ನಿರ್ಮಾಣದ ಬಗ್ಗೆ ಅನೇಕ ದೂರುಗಳು ಸಾರ್ವಜನಿಕರಿಂದ ಬರ್ತಾ ಇದ್ದ ಹಿನ್ನೆಲೆ ಸ್ಥಳಕ್ಕೆ ಭೇಟಿ ನೀಡಿದಾಗ 3 ಮನೆಗಳು ಅಕ್ರಮವಾಗಿ ನಿರ್ಮಾಣವಾಗಿವೆ. ರಸ್ತೆ ಬದಿಯ 3.50 ಎಕರೆ ಜಾಗದಲ್ಲಿ ಬೇಲಿ ಹಾಕಿಕೊಂಡು ಬಾಳೆ ಸೇರಿದಂತೆ ಇನ್ನಿತರ ಗಿಡಗಳನ್ನು ನೆಡಲಾಗಿದೆ. ಒತ್ತುವರಿ ಮಾಡಿಕೊಂಡವರು ಯಾರು ಅಂತ ತಿಳಿದು ಬಂದಿಲ್ಲ. ವಾರದೊಳಗೆ ಕಚೇರಿಗೆ ಆಗಮಿಸಿ ದಾಖಲಾತಿ ಸಲ್ಲಿಸದಿದ್ದಲ್ಲಿ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಲಾಗುವುದೆಂದು ತಿಳಿಸಿದರು. ಮಡಿಕೇರಿ ನಗರದಲ್ಲಿ ಸುಮಾರು ಎನ್ಕ್ರೋಚ್ ಆಗಿ ಎನ್ಕ್ರೋಚ್ ಮಾಡಿಕೊಂಡು ಅತಿಕ್ರಮಣ ಮಾಡಿಕೊಂಡು ಮನೆಗಳು ಕಟ್ಟೋದು ಮತ್ತು ಜಾಗ ಮಾಡಿಕೊಳ್ಳೋದು ಅಂತ ಬಿಟ್ಟು ಸುಮಾರು ದಿನಗಳ ಕಂಪ್ಲೇಂಟ್ ಬರ್ತಾ ಇತ್ತು. ಸೊ ಹಾಗಾಗಿ ನಾವು ಅದನ್ನು ಒಂದು ಇನ್ಸ್ಪೆಕ್ಷನ್ ಮಾಡಿದಾಗ ಸುಮಾರು ಒಂದು 3 ಮನೆಗಳು ಆ ರೀತಿ ಯಾವುದೇ ರೀತಿ ಡಾಕ್ಯುಮೆಂಟ್ ಇಲ್ಲದಲೇ ಕಂಡು ಬಂದಿದೆ. ಜೊತೆಗೆ ಸುಮಾರು ಒಂದು 3.5 ಎಕರೆಗಿಂತ ಜಾಸ್ತಿ ಜಾಗದಲ್ಲಿ ಸುಮಾರು ಜನಗಳು ಬೇಲಿ ಹಾಕ್ಕೊಂಡು ಅಲ್ಲಿ ಆ ಜಾಗದಲ್ಲಿ ಅಡಿಕೆ ಗಿಡ, ಬಾಳೆ ಗಿಡ, ಸೊ ಮತ್ತು ನೇರಳೆ ಗಿಡ ಹಾಕ್ಕೊಂಡು ಜಾಗ ಮಾಡ್ಕೊಳ್ಬೇಕು ಅಂತ ಬಂತು. ಸೊ ಈಗ ನಾವು ಅದನ್ನು ಜಾಗ ಯಾವುದಂತ ಪರಿಶೀಲನೆ ಮಾಡಿ ನಾವು ಸೂಕ್ತ ಕ್ರಮ ಕೈಗೊಳ್ತೇವೆ. ಅತಿಕ್ರಮಣ ಮಾಡಿಕೊಂಡವ್ರು ಯಾರು? ಅತಿಕ್ರಮಣ ಈಗ ಒಂದು 3 ಮನೆಗಳು ಯಾರಂತ ನಮಗೆ ಗೊತ್ತಾಗಿಲ್ಲ. ಸೊ ಅತಿಕ್ರಮಣ ನಾವು ಈಗ ಮಾಡಿಕೊಂಡವ್ರಿಗೆ ನಾನು ಈ ಮೂಲಕ ಹೇಳ್ತೀನಿ, ಯಾರು ಅತಿಕ್ರಮಣ ಮಾಡ್ಕೊಂಡಿದ್ದು ಅಂತ ನಾವು ಜಾಗ ನೋಡಿದ್ವಿ. ಅಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥವರೆಲ್ಲನೂ ಡಾಕ್ಯುಮೆಂಟ್ಗಳನ್ನು ತಂದು ತೋರಿಸ್ಬೇಕು ಒಂದು ವಾರದಲ್ಲಿ. ಇನ್ ಕೇಸ್ ಯಾರೂ ಬಂದು ದಾಖಲಾತಿನ ತೋರಿಸಲಿಲ್ಲ ಅಂತಂದರೆ ನಾವು ಅದನ್ನು ಜಿಲ್ಲಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ನಾವು ಅದನ್ನು ಸರ್ಕಾರ ಜಾಗ ಅಂತೇಳಿ ಬೋರ್ಡ್ ಹಾಕಿ ನಾವು ಸರ್ಕಾರಕ್ಕೆ ನಾವು ಒಂದು ರಿಸರ್ವ್ ಮಾಡಿಕೊಂಡು ಸರ್ಕಾರಕ್ಕೆ ಉಪಯೋಗ ಮಾಡ್ಕೊಳ್ತೀವಿ. ಜಾಗ ಯಾರಿಗೆ ಸೇರಿದೆ ಸರ್? ಜಾಗ ಯಾವುದು ಪೊಲಿಟಿಕಲ್, ನೀವು ಯಾರಿಗೆ ನೋಟಿಸನ್ನು ಯಾರು ಕೊಡ್ತೀರಾ? ಇಂಥವ್ರಿಗೆ ಒಂದು ವಾರದಲ್ಲಿ ಗಡುವು ಕೊಟ್ಟರೆ ಇಂಥವ್ರು ಕರ್ಸಮ್ ಅಂತ ಬೇಕಾಗುತ್ತಲ್ಲ. ನಾವು ಇಲ್ಲೇ ಇದೇ ಮೀಡಿಯಾ ಮೂಲಕನೇ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಅವರು ಇನ್ನೊಂದು ವಾರದಲ್ಲಿ ಯಾರೂ ಬಂದು ನಮ್ಗೆ ತೋರಿಸಲಿಲ್ಲ ಅಂದರೆ ನಾವು ಅದನ್ನು ಸರ್ಕಾರದ ಜಾಗ ಅಂತ ಇದ್ದರೆ ನಾವು ಬೋರ್ಡ್ ಹಾಕಿಬಿಟ್ಟು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ. ಯಾಕಂದರೆ ಅದು ಯಾರು ಅಂತ ನಮಗೂ ಗೊತ್ತಿಲ್ಲ, ಯಾರು ಹಾಕಿದ್ದಾರೆ ಅಂತೇಳಿ ಪರ್ಟಿಕ್ಯುಲರ್ ಆಗಿ. ಸೊ ಹಾಗಾಗಿ ನಾನು ಈ ರೀತಿ ಹೇಳ್ತಾ ಇದ್ದೀನಿ. ನಿಮ್ಮ ಮನೆಗಳು ಕಟ್ಟಬೇಕು ನಿಮ್ಮ ಗಮನಕ್ಕೆ ಏನು ಬಂದಿಲ್ಲ ಸುತ್ತಮುತ್ತ? ಇಲ್ಲ, ಇದ್ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ. ಮನೆ ಕಟ್ಟುವಾಗ ಆಯಿತು, ಮನೆ ಕಟ್ಟುವಾಗ ನಮ್ಮದು ಮನೆ ಜಾಗಕ್ಕೆ ಬೇಲಿ ಹಾಕುವಾಗ ಯಾವುದು ನಮ್ಮ ಗಮನಕ್ಕೆ ಬಂದಿಲ್ಲ. ಸೊ ಬೇಲಿ ಹಾಕಿದ್ದು ಸುಮಾರು ಜನ ಬೇಲಿ ಹಾಕಿದ್ದಾರೆ, ಪಾರ್ಟ್ 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 ಮಾಡಿ ಬೇಲಿ ಹಾಕಿದ್ದಾರೆ. ಅದನ್ನು ನಾವು ಇನ್ನೊಂದು ವಾರದೊಳಗೆ ಅವ್ರು ಯಾರು ನಮಗೆ ಡಾಕ್ಯುಮೆಂಟ್ ಬಂದು ತೋರಿಸಲಿಲ್ಲ ಅಂತಂದರೆ ನಾವು ಅದನ್ನು ಕಾನೂನು ರೀತಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳೋದು. ಪತ್ರಕರ್ತರು ಒಬ್ಬರು ಅನ್ನೋದು ಮನೆ ಇದೆ ಅಕ್ರಮ ಅಂತ? ಹೌದಾ ಸರ್, ಅದು ವಿಷಯ ಗೊತ್ತಿಲ್ಲ. ಈಗ ಒಂದು 3 ಮನೆಗಳು ಇದೆ ಇಲ್ಲಿ, ಅದರಲ್ಲಿ 94ಸಿಗೆ ಹಾಕಿದ್ವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಯಾವುದು ದಾಖಲಾತಿ 94ಸಿಗೆ ಹಾಕಿರೋದನ್ನು ಮಾತ್ರ ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಸೂಕ್ತ ಕ್ರಮ ನಾವು ಕೈಗೊಳ್ತೇವೆ. ಸರ್, ಈಗಾಗಲೇ ನಗರಸಭೆಯಿಂದ ಕರೆಂಟ್ ಮತ್ತು ನೀರು ಸಂಪರ್ಕ ಈಗಾಗಲೇ ಮನೆ ಎಲ್ಲ ವ್ಯವಸ್ಥೆಗಳು ಮೂಲಭೂತ ಸೌಕರ್ಯಗಳು ಒದಗಿಸಿದ್ದಾರೆ.
ನಮಗೆ ಅದು ಮೂಲಭೂತ ಸೌಕರ್ಯ ಒದಗಿಸಿರೋದು ಯಾರು ಅಂತ ನಮಗೆ ಸರಿಯಾಗಿ ಮಾಹಿತಿ ಇಲ್ಲ. ಸೊ ಹಾಗಾಗಿ ನಾವು ಅವ್ರಿಗೆ ನಾಳೆಗೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಫೆಸಿಲಿಟಿ ಬಗ್ಗೆ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಏನಿದೆ ಅವ್ರನ್ನ ಬಂದು ತೋರಿಸ್ಬೇಕು ಅಂತ ನಾವು ಅವ್ರಿಗೆ ಹೇಳಿದ್ದೀವಿ. ಅದು ತೋರಿಸಲಿಲ್ಲ ಅಂತಂದರೆ ನಾವು ಕಾನೂನು ರೀತಿ ಕ್ರಮ ಮತ್ತು ಯಾವ ರೀತಿ ಕ್ರಮ ತಗೋಬಂತ ಜಿಲ್ಲಾಧಿಕಾರಿ ಜೊತೆ ಚರ್ಚಿಸಿ ನಾವು ಸೂಕ್ತ ಕ್ರಮನ ತೆಗೆದುಕೊಳ್ತೇವೆ. ಇನ್ನೊಂದು ಮುಖ್ಯ ವಿಚಾರ ಸರ್, ಈಗ ಬೆಟ್ಟ ಪ್ರದೇಶದಲ್ಲಿ ಮನೆಗಳನ್ನ ಕಟ್ಕೋಬಾರ್ದು, ಅಲ್ಲಿ ಇರುವ ನಗರದಲ್ಲಿ ಇರುವ ಮನೆಗಳನ್ನೇ ನೀವು ಬೇರೆ. ಶನಿವಾರ ಸಂತೆಯ ಎಲ್ಲ ಆಟೋ ಗೂಡ್ಸ್ ಹಾಗೂ ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ ಸಮುದಾಯ ಆರೋಗ್ಯ ಕೇಂದ್ರ ಶನಿವಾರ ಸಂತೆಯ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬ್ಲಡ್ ಶುಗರ್ ಟೆಸ್ಟ್ ಅಂದ ಶನಿವಾರ ಸಂತೆ ರೋಟರಿ ಕ್ಲಬ್ ವತಿಯಿಂದ ಉಚಿತವಾಗಿ ಪರೀಕ್ಷೆ ನಡೆಸಲಾಯಿತು. ಕಾರ್ಯಕ್ರಮವೊಂದ ಶನಿವಾರ ಸಂತೆ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಚಂದನ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಧುಮೇಹ ಕಾಯಿಲೆ ಗುಣಪಡಿಸಲು ಸಾಧ್ಯವಿರುವ ಕಾಯಿಲೆಯಾಗಿದೆ. ಇದನ್ನ ಪ್ರಾರಂಭದಲ್ಲೇ ಎಲ್ಲರೂ ಪರೀಕ್ಷೆ ಮಾಡಿಸಿಕೊಂಡರೆ ಸರಿಯಾದ ಚಿಕಿತ್ಸೆ ನೀಡಲು ಅನುಕೂಲವಾಗುತ್ತೆ. ಯಾರೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ಸರ್ಕಾರಿ ಆರೋಗ್ಯ ಕೇಂದ್ರದಲ್ಲಿ ಈ ಸೌಲಭ್ಯವಿದೆ. ಅನೇಕರು ಭಯದಿಂದ ಈ ಪರೀಕ್ಷೆಯನ್ನು ಮಾಡಿಸ್ತಾ ಇಲ್ಲ, ಕೊನೆಯ ಘಟ್ಟದಲ್ಲಿ ಚಿಕಿತ್ಸೆ ಪಡೆಯಲು ಬರ್ತಾರೆ. ಇದರಿಂದ ಸರಿಯಾದ ಚಿಕಿತ್ಸೆ ಸಿಗದೆ ತೊಂದರೆಗೆ ಸಿಲುಕುತ್ತಿದ್ದಾರೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶನಿವಾರ ಸಂತೆ ರೋಟರಿ ಕ್ಲಬ್ ಅಧ್ಯಕ್ಷ ಎಚ್ ಪಿ ಮೋಹನ್ ಮಾತನಾಡಿ, ರೋಟರಿಯಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಅದರಲ್ಲೂ ಆರೋಗ್ಯದ ಕಡೆಗೆ ಹೆಚ್ಚು ಒತ್ತು ನೀಡಲಾಗ್ತಾ ಇದೆ. ಖಾಸಗಿಯಾಗಿ ಮಧುಮೇಹ ಪರೀಕ್ಷೆಗೆ ಹಣ ನೀಡಬೇಕಾಗಿರುವುದರಿಂದ ನಾವು ಉಚಿತವಾಗಿ ನೀಡಲು ತೀರ್ಮಾನಿಸಿದ್ದೇವೆ ಎಂದರು. ಅದಕ್ಕಾಗಿ ನಾವು ನಮ್ಮ ರೋಟರಿ ಸಂಸ್ಥೆ ಹಲವಾರು ಸಂಸ್ಥೆಯ ಸಾಮಾಜಿಕ ಆಯೋಜನ ಸೇವೆಗಳನ್ನು ಮಾಡಿಕೊಡ್ತಾರೆ. ಹಾಗೆ ಇವತ್ತು ಒಂದು ಹೊಸದಾಗಿ ಈ ಫ್ರೀ ಮಧುಮೇಹ ಪರೀಕ್ಷೆ ಮಾಡಿಸ್ಲಿಕ್ಕೆ ಮಾಡ್ತಾರೆ. ಇದು ಇಡೀ ದೇಶದಲ್ಲೇ ಇದು ನಡೀತಾ ಇರೋದು ಗೊತ್ತಿಲ್ಲ, ಇದು ದೇಶ ಖಂಡದಲ್ಲೇ ಒಂದು ರೆಕಾರ್ಡ್ ಆಗುವಂತ ಹೇಳಿದ್ದೀವಿ. ಹಾಗಾಗಿ ಇದನ್ನು ಈ ಸಂದರ್ಭದಲ್ಲಿ ಆರೋಗ್ಯ ಕೇಂದ್ರದ ವೈದ್ಯರಾದ ಮೋಹಿತ್, ರೋಟರಿ ಕಾರ್ಯದರ್ಶಿ ವಸಂತ್, ರೋಟಾರಿಯನ್ ಜಯಕುಮಾರ್, ಶಿವಾನಂದ್, ಲ್ಯಾಬ್ ಟೆಕ್ನಿಷಿಯನ್ ರಶೀದ್, ರುದ್ರೇಶ್ ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಯಲ್ಲಿ 49 ಹೊಸ COVID-19 ಪ್ರಕರಣಗಳು ಬುಧವಾರ ದೃಢಪಟ್ಟಿದೆ. ಮಡಿಕೇರಿ ತಾಲೂಕಿನಲ್ಲಿ 16, ಸೋಮವಾರಪೇಟೆ ತಾಲೂಕಿನಲ್ಲಿ 8, ವಿರಾಜಪೇಟೆ ತಾಲೂಕಿನಲ್ಲಿ 25 ಹೊಸ COVID-19 ಪ್ರಕರಣಗಳು ಕಂಡುಬಂದಿದೆ. ಜಿಲ್ಲೆಯಲ್ಲಿಂದ ಒಟ್ಟು COVID-19 ಪ್ರಕರಣಗಳ ಸಂಖ್ಯೆ 34,883 ಆಗಿದ್ದು, ಒಟ್ಟು 33,980 ಮಂದಿ ಗುಣಮುಖರಾಗಿದ್ದಾರೆ. 478 ಸಕ್ರಿಯ ಪ್ರಕರಣಗಳಿದ್ದು, ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸಾವು ಉಂಟಾಗಿಲ್ಲ. ಇದುವರೆಗೆ ಒಟ್ಟು 425 ಮರಣ ಪ್ರಕರಣಗಳು ವರದಿಯಾಗಿದ್ದು, ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ ಶೇಕಡ 1.61 ಆಗಿದೆ ಎಂದು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ತಿಳಿಸಿದ್ದಾರೆ. ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ ಕೋಡಿಕಪ್ಪ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು, ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್ ಮೈಸೂರು ಮಡಿಕೇರಿ ಕುಶಾಲ್ ನಗರ್, ಸೆಂಧಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವಯರ್ ಮೈಸೂರು, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ಶ್ರೀ ಟರ್ಬಲಿನ್ಸ್ ಶ್ರೀ ಮೈಸೂರು ಸ್ಪೋರ್ಟ್ಸ್ ಅರಸ್ ರೋಡ್ ಮೈಸೂರು, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನೋ ಡಬಲ್ ರೋಡ್ ಮೈಸೂರು, ಪೊಲೀಸ್ ಆರ್ಕೇಡ್ ಸಿದ್ಧಾರ್ಥನಗರ ಮೈಸೂರು, ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್ ಕೂಡ್ಲೂರ್ ಕುಶಾಲ್ ನಗರ್.